Abacus Lesson 12 Addition and Subtraction Using Combination Formula Combination Formula use ಮಾಡ್ಕೊಂಡು Addition ಮತ್ತೆ Subtraction ಮಾಡುವಾಗ ಈ ಎರಡು ಫಾರ್ಮುಲಾಗಳು ಚೆನ್ನಾಗಿ ಗೊತ್ತಿರಬೇಕು ಈಗ ನಾವು ಈ ಫಾರ್ಮುಲಾಗಳನ್ನ ಯೂಸ್ ಮಾಡಿ ಹೇಗೆ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಫಸ್ಟ್ ಪ್ರಾಬ್ಲಮ್ ಮೊದಲಿಗೆ 53ನ ಪ್ಲೇಸ್ ಮಾಡೋಣ ಈಗ 17ನ ಸಬ್ಟ್ರಾಕ್ಟ್ ಮಾಡೋದಕ್ಕೆ ಟೆನ್ಸ್ ಅಲ್ಲಿ ಒನ್ನ ಸಬ್ಟ್ರಾಕ್ಟ್ ಮಾಡಬೇಕು ಒನ್ನ ಸಬ್ಟ್ರಾಕ್ಟ್ ಮಾಡೋದಕ್ಕೆ ಲೆಸ್ 5 ಆಡ್ 4 ಮತ್ತೆ ಒನ್ಸ್ ಪ್ಲೇಸ್ ಅಲ್ಲಿ 7 ನ ಸಬ್ಟ್ರಾಕ್ಟ್ ಮಾಡಬೇಕು 7 ಸಬ್ಟ್ರಾಕ್ಟ್ ಮಾಡೋದಕ್ಕೆ ಇಲ್ಲಿ ಬೀಟ್ಸ್ ಇಲ್ಲ ಹಾಗಾಗಿ ಬಿಗ್ ಫ್ರೆಂಡ್ ಫಾರ್ಮುಲಾ ಲೆಸ್ 10 ಆಡ್ 3 ಮಾಡಬೇಕು ಆಡ್ 3ಗೆ ಆಡ್ 5 ಲೆಸ್ 2 ನೆಕ್ಸ್ಟ್ 22 ನ ಆಡ್ ಮಾಡಬೇಕು 22 ಆಡ್ ಮಾಡೋದಕ್ಕೆ ಇಲ್ಲಿ ಆಡ್ 5 ಲೆಸ್ 3 ಆಡ್ 2 ನೆಕ್ಸ್ಟ್ 19 ನ ಸಬ್ಟ್ರಾಕ್ಟ್ ಮಾಡಬೇಕು 19 ನ ಸಬ್ಟ್ರಾಕ್ಟ್ ಮಾಡೋದಕ್ಕೆ ಇಲ್ಲಿ ಟೆನ್ಸ್ ಪ್ಲೇಸ್ ಅಲ್ಲಿ ಒನ್ ಸಬ್ಟ್ರಾಕ್ಟ್ ಮಾಡೋದಕ್ಕೆ ಲೆಸ್ 5 ಆಡ್ 4 ಇಲ್ಲಿ ಬೀಟ್ಸ್ ಇಲ್ದಿರೋದ್ರಿಂದ 9 ಸಬ್ಟ್ರಾಕ್ಟ್ ಮಾಡೋದಕ್ಕೆ ಬಿಗ್ ಫ್ರೆಂಡ್ ಫಾರ್ಮುಲಾ ಲೆಸ್ 10 ಆಡ್ 1 ಸೊ ಆನ್ಸರ್ ಈಸ್ 39 ನೆಕ್ಸ್ಟ್ ಪ್ರಾಬ್ಲಮ್ ಮೊದಲಿಗೆ 62 ನ ಪ್ಲೇಸ್ ಮಾಡೋಣ 62 ನೆಕ್ಸ್ಟ್ 14 ನ ಸಬ್ಟ್ರಾಕ್ಟ್ ಮಾಡಬೇಕು ಟೆನ್ಸ್ ಅಲ್ಲಿ 1 ನ ಸಬ್ಟ್ರಾಕ್ಟ್ ಮಾಡಿದೆ ಟೆನ್ಸ್ ಅಲ್ಲಿ 4 ನ ಸಬ್ಟ್ರಾಕ್ಟ್ ಮಾಡೋದಕ್ಕೆ ಬೀಟ್ಸ್ ಇಲ್ದೇನೆ ಇರೋದ್ರಿಂದ ಬಿಗ್ ಫ್ರೆಂಡ್ ಫಾರ್ಮುಲಾ ಲೆಸ್ 10 ಆಡ್ 6 ಆಗಬೇಕು ಇಲ್ಲಿ ಲೆಸ್ 10 ಮಾಡೋದಕ್ಕೆ ಲೆಸ್ 5 ಆಡ್ 4 ಮಾಡಿದೆ 10 ಸಬ್ಟ್ರಾಕ್ಟ್ ಆಗಿರೋದ್ರಿಂದ 6 ನ ಆಡ್ ಮಾಡಬೇಕು 17 ನ ಆಡ್ ಮಾಡಬೇಕು 17 ಆಡ್ ಮಾಡೋದಕ್ಕೆ ಆಡ್ 5 ಲೆಸ್ 4 ಇಲ್ಲಿ 7 ಆಡ್ ಮಾಡೋದಕ್ಕೆ ಆಡ್ 10 ಲೆಸ್ 3 ನೆಕ್ಸ್ಟ್ 20 ನ ಸಬ್ಟ್ರಾಕ್ಟ್ ಮಾಡಬೇಕು 20 ಸಬ್ಟ್ರಾಕ್ಟ್ ಮಾಡೋದಕ್ಕೆ ಇಲ್ಲಿ ಟೆನ್ಸ್ ಅಲ್ಲಿ ಬೀಟ್ಸ್ ಇಲ್ಲ ಹಾಗಾಗಿ ಲೆಸ್ 5 ಆಡ್ 3 20 ಸಬ್ಟ್ರಾಕ್ಟ್ ಆಯ್ತು ಸೊ ಆನ್ಸರ್ ಈಸ್ 45